Good morning, kids. Yes, this is EVS class. Yes, kids. ನಾವು ನಮ್ಮ ಸುತ್ತಮುತ್ತಲು ಏನೇನು ನೋಡ್ತೀವಿ ಈ ಪರಿಸರದಲ್ಲಿ ಈ ಎನ್ವೈರ್ಮೆಂಟಲ್ಲಿ ಏನೇನು ನೋಡ್ತೀವಿ ಎಸ್ ನೀರು ನೀರು ಅಂದರೆ ಹೊಳೆ ಕೆರೆ ಸಮುದ್ರ ಮತ್ತು ಏನು ನೋಡ್ತೀವಿ ಎಸ್ ಗಿಡ ಮರಗಳನ್ನು ನೋಡ್ತೀವಿ ಕಾಡುಗಳನ್ನು ನೋಡ್ತೀವಿ ಅಲ್ವಾ ಸೊ ಕಾಡುಗಳನ್ನು ನೋಡಿದ್ದೀರಾ ನೀವು ಅಲ್ಲೇನಿರುತ್ತೆ ಮರಗಿಡಗಳಿರುತ್ತೆ ಪ್ರಾಣಿ ಪಕ್ಷಿಗಳಿರುತ್ತೆ ದೊಡ್ಡ ದೊಡ್ಡ ಹೂವಿನ ಗಿಡ ಇರುತ್ತೆ ಮತ್ತು ಮರಗಳಲ್ಲಿ ಹಣ್ಣುಗಳು ಬಿಟ್ಟಿರುತ್ತೆ ಫಾರೆಸ್ಟ್ ಥಿಕ್ ಫಾರೆಸ್ಟಲ್ಲಿ ನಾವು ಏನೇನು ನೋಡ್ತೀವಿ ಹಾಂ ವೈಲ್ಡ್ ಅನಿಮಲ್ಸ್ ಇರುತ್ತೆ ಅಲ್ವಾ ಕಾಡುಗಳಲ್ಲಿ ವೈಲ್ಡ್ ಅನಿಮಲ್ಸ್ ಇರುತ್ತೆ ಕಾಡುಗಳಲ್ಲಿ ವೈಲ್ಡ್ ಅನಿಮಲ್ಸ್ ಇರುತ್ತೆ ಹಾಗಾದರೆ ಸಮುದ್ರದಲ್ಲಿ ಯಾವ ರೀತಿ ಅನಿಮಲ್ಸ್ ಇರುತ್ತೆ ನಾವಿವತ್ತು ನೋಡೋಣ ಸಮುದ್ರ ಅಥವಾ ಹೊಳೆಗಳಲ್ಲಿ ಯಾವ ರೀತಿ ಅನಿಮಲ್ಸ್ನ ನಾವು ನೋಡ್ತೀವಿ ನೀವು ಹೇಳಿ ಯಾವ್ಯಾವ ನೋಡ್ತೀರಾ ನೀವು ಸಮುದ್ರದಲ್ಲಿ ಎಸ್ ಸಮುದ್ರದಲ್ಲಿ ಯಾವ ರೀತಿ ನೀವು ಪ್ರಾಣಿಗಳನ್ನು ನೋಡ್ತೀರಾ ಸೊ ನೆನ್ಪು ಮಾಡ್ಕೋತೀರಾ ಒಂದೊಂದೇ ಹೇಳಿ ನೋಡೋಣ ಎಸ್ ಫಸ್ಟ್ ಒನ್ ಕ್ರ್ಯಾಬ್ ಕ್ರ್ಯಾಬ್ ಅಂದರೆ ಏಡಿ ಅಂತ ಕರಿತೀವಲ್ಲ ನಾವು ಎಸ್ ದಟ್ ಈಸ್ ಕ್ರ್ಯಾಬ್ ಕ್ರ್ಯಾಬ್ ಇರುತ್ತೆ ಮತ್ತೇನಿರುತ್ತೆ ಎಸ್ ವಾವ್ ದಿಸ್ ಈಸ್ ಸೀ ಹಾರ್ಸ್ ಏನಿದು ಸೀ ಹಾರ್ಸ್ ಸೀ ಹಾರ್ಸ್ ಅಂದರೆ ಸಮುದ್ರ ಕುದುರೆ ವಾಟ್ ಇಸ್ ದಿಸ್ ವಾವ್ ದಿಸ್ ಈಸ್ ಸ್ಟಾರ್ ಫಿಶ್ ಇಟ್ಸ್ ಸೋ ಬ್ಯೂಟಿಫುಲ್ ನೋ ಸೀ ಸ್ಟಾರ್ ಫಿಶ್ ವಾವ್ ವೇಲ್ ತಿಮಿಂಗ್ಲ ದೊಡ್ಡದು ಸಮುದ್ರದಲ್ಲಿಯೇ ಇದು ಒಂದು ದೊಡ್ಡ ಪ್ರಾಣಿ ಎಸ್ ಫಿಶಸ್ ಸಿ ಸೋ ಮೆನಿ ಕಲರ್ಫುಲ್ ಫಿಶಸ್ ಆರ್ ಹಿಯರ್ ಅಲ್ವಾ ಎಷ್ಟು ಕಲರ್ಫುಲ್ ಫಿಶಸ್ ಇದೆ ಅಲ್ವಾ ಎಸ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಕ್ರ್ಯಾಬ್ ಕ್ರ್ಯಾಬ್ ಅಂದರೆ ಏಡಿ ವಾಟ್ ಇಸ್ ದಿಸ್ ವಾವ್ ದಿಸ್ ಈಸ್ ಆಕ್ಟೋಪಸ್ ವಾಟ್ ಇಸ್ ದಿಸ್ ದಿಸ್ ಈಸ್ ಆಕ್ಟೋಪಸ್ ನೋಡಿ ಹೇಗಿದೆ ಆಕ್ಟೋಪಸ್ ನೋಡಿದ್ದೀರಾ ನೀವು ಎಸ್ ದಿಸ್ ಈಸ್ ಆಕ್ಟೋಪಸ್ ದೆನ್ ಮತ್ತೆ ಯಾವ ಪ್ರಾಣಿಗಳಿರುತ್ತೆ ಯಾ ದಿಸ್ ಈಸ್ ಸೀ ಟರ್ಟಲ್ ಕಡಲ ಆಮೆ ಅಂತ ಕರಿತೀವಿ ಸಮುದ್ರದಲ್ಲಿ ಕೆಳಗಡೆ ಇರುತ್ತೆ ಇದು ನೆಕ್ಸ್ಟ್ ವಾಟ್ ಇಸ್ ದಿಸ್ ಯಾ ದಿಸ್ ಈಸ್ ಸೀಲ್ ಏನಿದು ಸೀಲ್ ಅಂತ ಒಂದು ಪ್ರಾಣಿ ಇದು ಸಮುದ್ರದಲ್ಲಿ ವಾಸ ಮಾಡುತ್ತೆ ಹಾಗೆ ಭೂಮಿ ಮೇಲೂ ಸಹ ಬರ್ತಾ ಇರುತ್ತೆ ವಾಟ್ ಇಸ್ ದಿಸ್ ಓ ದಿಸ್ ಈಸ್ ಡಾಲ್ಫಿನ್ ವಾಟ್ ಇಸ್ ದಿಸ್ ದಿಸ್ ಈಸ್ ಡಾಲ್ಫಿನ್ ಎಸ್ ಕಿಡ್ಸ್ ಅರ್ಥ ಆಯ್ತಲ್ವಾ ನಿಮಗೆ ಎಸ್ ಈ ರೀತಿ ನೀರಿನಲ್ಲಿರೋ ಪ್ರಾಣಿಗಳನ್ನು ಅಕ್ವೆಟಿಕ್ ಅನಿಮಲ್ಸ್ ಅಂತ ಕರಿತೀವಿ ಮಕ್ಕಳೇ ಸೊ ಈಗಿನ ಇವೆ ಇವಿಎಸ್ ಕ್ಲಾಸಲ್ಲಿ ನಿಮಗೆ ಇಷ್ಟು ಮಾತ್ರ ಹೇಳ್ತೀನಿ ಓಕೆ ಬಾಯ್